ಸ್ನೇಹಿತರೆ ಒಂದು ಪ್ರಶ್ನೆನ ಪದೇ ಪದೇ ಎಲ್ಲರೂ ಎತ್ತಿದ್ದಾರೆ ಮತ್ತು ದೊಡ್ಡ ನಾಯಕರುಗಳಿದಾರಲ್ಲ ಈಶ್ವರಪ್ಪ ಅಂತವರು ಹೇಳ್ತಿದ್ದಾರೆ ಮುಸ್ಲಿಮರಿಗೆ ಈ ದೇಶದ ಕಾನೂನಿನ ಬಗ್ಗೆ ಗೌರವ ಇಲ್ಲ ಇವರು ಹೈಕೋರ್ಟ್ ತೀರ್ಪು ಬಂದ ಮೇಲೆ ಹಿಜಾಬ್ ಪರವಾಗಿ ಬಂದ್ ಕರೆ ಕೊಟ್ಟರು ಯಾವುದೇ ತೀರ್ಪನ್ನು ಸಹ ನಾವು ಉಲ್ಲಂಘಿಸೋಕ್ಕಾಗಲ್ಲ ಪಾಲನೆ ಮಾಡಬೇಕು ಆದರೆ ಅದ್ರ ಬಗ್ಗೆ ನಮ್ಮ ಅಸಮ್ಮತಿಯನ್ನು ಸೂಚಿಸುವ ಹಕ್ಕನ್ನು ನಮಗೆ ಕೋರ್ಟ್ಗಳು ನ್ಯಾಯಾಲಯಗಳೇ ಕೊಟ್ಟಿದ್ದಾರೆ ಅದು ಬಹುಶಃ ಇವ್ರಿಗೆ ಗೊತ್ತಿಲ್ಲ ಇವತ್ತು ತಿಳ್ಕೊಳ್ಳಿ ನಂಬರ್ ಒನ್ ನಂಬರ್ ಇಂಡಿಯಾ ದೇಶದಲ್ಲಿ ದೊಡ್ಡ ನ್ಯಾಯಾಲಯದ ತೀರ್ಪನ್ನು ಉಲ್ಲಂಘಿಸಿದವರು ಯಾರು ಗೊತ್ತಾ ಈಗ ನೀವು ಮಾತನಾಡ್ತಿದ್ದೀರಲ್ಲ ಆರ್ ಎಸ್ ಎಸ್ ಪ್ರೇರಿತ ಜನಗಳು ಮತ್ತು ಈಶ್ವರಪ್ಪನಂಥ ಲೀಡರ್ಗಳು ಚೆನ್ನಾಗಿ ತಿಳ್ಕೊಳ್ಳಿ ಅದನ್ನು ಉಲ್ಲಂಘಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆ ಬಾಬ್ರಿ ಮಸೀದಿ ಹೊಡೆದಾಕಿದಾಗ ಆವತ್ತು ಬಾಬ್ರಿ ಮಸೀದಿ ಹೊಡೆದಾಕಿದಾಗ ಧ್ವಂಸಗೊಳಿಸಿದಾಗ ಸುಪ್ರೀಂ ಕೋರ್ಟ್ ತೀರ್ಪಿತ್ತು ಅಲ್ಲಿ ತೀರ್ಪು ಬರುವವರೆಗೂ ಕೋ ಕಾಯಬೇಕು ಯಥಾಸ್ಥಿತಿ ವಾದವನ್ನು ಕಾಯಬೇಕು ಯಥಾಸ್ಥಿತಿಯನ್ನು ಕಾಯಬೇಕು ಯಥಾಸ್ಥಿತಿ ಕಾಯಕ್ಕೆ ಬಿಟ್ರೆ ನೀವು ಏನು ನೀವು ಮಾಡೋದನ್ನ ಅದನ್ನ ಯೋಚನೆಯೂ ಮಾಡೋದಿಲ್ಲ ನಿಮ್ಮ ತಲೆ ಒಳಗೂ ಇರೋದಿಲ್ಲ ಅದು ಮತ್ತು ಜನಗಳು ಪ್ರಶ್ನೆ ಮಾಡ್ತಿಲ್ಲ ಇದಂತ ಒಂದು ಸಣ್ಣ ವಿಷಯ ತಂದುಬಿಟ್ಟು ನೀವು ಅದನ್ನು ಇವರಿಗೆ ಕೋರ್ಟ್ ತೀರ್ಪಿನ ಬಗ್ಗೆ ಇವ್ರಿಗೆ ಗೌರವ ಇಲ್ಲ ಯಾರು ಹೇಳೋ ಗೌರವ ಇಲ್ಲ ಗೌರವ ಇಲ್ಲ ಅಂದಿದ್ರೆ ಇದ ಗಲಾಟೆ ಮಾಡ್ತಿದ್ರು ಅವ್ರು ಹೋಗಿ ಸ್ಕೂಲ್ಗಳ ಮುಂದೆ ಮತ್ತು ವಿಧಾನಸೌಧದ ಮುಂದೆ ಗಲಾಟೆ ಮಾಡಿದ್ರು ಎಲ್ಲಿ ಮಾಡಿದರು ನಮ್ಗೆ ಅಸಮ್ಮತಿ ಆಗ್ತಿದೆ ನಮಗೆ ಕೊಡಲಿಲ್ಲ ಅಂದರು ಸೊ ಅದು ಯಾವ ಕಾರಣಕ್ಕೂ ನೀವು ಹೇಳೋ ರೀತಿಯಲ್ಲಿ ಅದ್ರ ಬಗ್ಗೆ ಗೌರವ ಇಲ್ಲ ಅನ್ನೋದು ತಾನೇ ಇಲ್ಲ ಮತ್ತು ಅದನ್ನು ಪಾಲನೆ ಮಾಡಿದ್ದಾರೆ ಅದನ್ನು ಉಲ್ಲಂಘಿಸಿದವರು ನೇರವಾಗಿ ಉಲ್ಲಂಘಿಸ್ತೀವಿ ಅಂತ ಹೇಳಿ ಉಲ್ಲಂಘಿಸಿದವರು ಈಗ ಆರೋಪ ಹೇಳು ನೀವುಗಳು ನೀವುಗಳು ಮಾಡಿದ್ದು ಇವತ್ತೇನು ನೀವು ಹೇಗೆ ಮಾಡಿದ್ದೀರಿ ಅಂದರೆ ಇಡೀ ದೇಶದ ಮೀಡಿಯಾ ಇಟ್ಕೊಂಡ್ಬಿಟ್ಟಿದ್ದೀರಿ ಎಲ್ಲ ಒಂದೇ ಜನಾಂಗದ ಕೈಲಿ ಇಡೀ ಅದು ದೃಶ್ಯ ಮಾಧ್ಯಮ ಇರಬಹುದು ಅಥವಾ ಮುದ್ರಣ ಮಾಧ್ಯಮ ಇರಬಹುದು ನಿಮ್ಮ ಹೇಳೋ ಸುಳ್ಳುಗಳನ್ನ ಸತ್ಯ ಮಾಡ್ತಾ ಹಸಿ ಸುಳ್ಳುಗಳನ್ನ ಹೇಳ್ತಾ ಆಮೇಲೆ ಹಲಾಲ್ ಬಗ್ಗೆ ಇರಲಿ ಹಿಜಾಬ್ ಬಗ್ಗೆ ಇರಲಿ ಯಾವುದೇ ಒಂದು ಮುಸ್ಲಿಮರ ಪರವಾದ ಒಂದು ನಿಲುವು ಮ ಅದು ನಾವು ಮುಸ್ಲಿಮ್ ಅಂತ ಯೋಚನೆ ಮಾಡಿ ತೊಗೊಳ್ತಾ ಇಲ್ಲ ನಿಮ್ಮ ತಲೆ ಒಳಗೆ ಅದು ತುಂಬ ಇರೋದು ನಮಗೆ ಮನುಷ್ಯರು ಅಷ್ಟೇ ಆದರೂ ಅದು ಕೊಟ್ಟಾಗ ನೀವು ಹೇಳೋದು ಇವರೆಲ್ಲ ಹಿಂದೂ ಸಂಘಟನೆಗಳ ವಿರುದ್ಧ ಹಿಂದೂ ವಿರುದ್ಧ ಹಿಂದೂ ಧರ್ಮದ ವಿರುದ್ಧ ಏನರಪ್ಪ ಅವಿವೇಕಿಗಳ ಇಲ್ಲಿ ಸಂಘಟನೆಗಳು ಎಷ್ಟಿದಾವಪ್ಪ ಹ್ಞೂ ಏನು ನಿಮ್ಮ ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ಆಮ ಆರ್ ಎಸ್ ಎಸ್ ಮೂರೇನ ಇಲ್ಲ ಶ್ರೀರಾಮ ಸೇನೆ ಇನ್ಯಾವುದೂ ಇಲ್ವ ಹಾಂ ದಲಿತ ಸಂಘಟನೆಗಳು ಎಷ್ಟಿದ್ದಾವೆ ಸುಮಾರು ಅರವತ್ತೆಪ್ಪತ್ತಿದಾವೆ ಆದರೆ ನಿಮಗೆ ದಲಿತ ಸಂಘಟನೆಗಳು ಹಿಂದೂ ಸಂಘಟನೆಗಳು ಅಂತ ಅನಿಸಿಲ್ಲ ಯಾಕೆಂದ್ರೆ ಅವ್ರು ಹಿಂದೂಗಳು ಅಂತ ನಿಮಗೆ ಬಂದೇ ಇಲ್ವಲ್ಲ ಈ ಕ್ಷಣದವರೆಗೂ ನೀವು ನಂಬ್ಕೊಂಡಿಲ್ಲ ನಾವು ನಂಬ್ಕೊಂಡಿದ್ದೀವಿ ಹೌದಾ ಇಲ್ವೋ ಇಲ್ಲಿ ಹೋದರೆ ಅವ್ರ ವಿರುದ್ಧ ನಾವೆಲ್ಲ ಹೋಗಿದ್ದೀವಿ ಮತ್ತು ರೈತ ಸಂಘಟನೆಗಳು ಸಂಘಟನೆಗಳೆಷ್ಟಿದ್ದಾವೆ ಹೇಗಿದ್ದಾವೆ ಇಡೀ ದೇಶದಲ್ಲಿ ಆ ರೈತ ಸಂಘಟನೆಗಳು ಯಾರ್ದು ಪಾಕಿಸ್ತಾನಿಗಳದ ಅರಬ್ ದೇಶದವ್ರದ ಯಾರ್ದು ಅದು ಆಮೇಲೆ ಅಲ್ಲೆಲ್ಲ ಅಲ್ವಾ ಅಲ್ಲೂ ಹಲವು ಮುಸ್ಲಿಮ್ರು ಇರಬಹುದು ಏನು ನಿಮ್ಮ ಬಿ ಜೆ ಪಿಯಿಂದಲೂ ಮುಸ್ಲಿಮರು ಇದ್ದಾರೆ ಆರ್ ಎಸ್ ಒಂದು ಒಂದಿಬ್ಬರು ಇದ್ದಾರೋ ಏನೋ ತೋರ್ಸೋಕ್ಕೋಸ್ಕರ ಗೊತ್ತಿಲ್ಲ ಆದರೆ ಇಲ್ಲಿ ಇದ್ದಾರೆ ಕೆಲವರು ಕಮ್ಮಿ ಜನ ಆದರೆ ಹೆಚ್ಚು ಇರೋದು ಪ್ರಡಾಮಿನೆಂಟ್ ಆಗಿರೋದು ಹಿಂದೂಗಳು ಅವು ಹಿಂದೂ ಸಂಘಟನೆ ಅಲ್ವಾ ನೀವು ಯಾಕೆ ಆ ಸಂಘಟನೆಗಳೇನಾದ್ರೂ ಮಾತನಾಡಿದಾಗ ಇವರು ಹಿಂದೂ ಸಂಘಟನೆಗಳ ವಿರುದ್ಧ ಅಂತ ಹೇಳ್ತೀರಿ ಅಲ್ಲಿ ಸೇರ್ಕೊಳ್ಳಿ ಅಲ್ಲಿ ಗಲೀಜು ಏನು ಹೇಳ್ಕೊಡ್ತಿಲ್ಲ ಗಲೀಜು ನೀವು ಮಾಡ್ತಿರೋದು ಆ ಗಲೀಜು ಒಂದೂ ಇಲ್ಲ ಅಲ್ಲಿ ಅಲ್ಲಿರೋದೆಲ್ಲ ಮನುಷ್ಯತ್ವ ಅಲ್ಲಿರೋದೆಲ್ಲ ಸಮಾನತೆ ಭ್ರಾತೃತ್ವ ಅದು ನೀವು ಬೇಕಾಗಿಲ್ಲ ಅಲ್ವಾ ಏನು ನೀವು ಮಾಡ್ತಾಯಿರಿ ಕೆಲಸ ನೆನ್ನೆ ತಾನೇ ಮುಗೀತು ಹಲಾಲು ಹಲಾಲ್ನಲ್ಲಿ ಸಿ ಸೋತ್ರಿ ಮುಖಭಂಗ ಮಾಡ್ಕೊಂಡ್ರಿ ಜನ ಇಷ್ಟಪಡಲಿಲ್ಲ ಓಹೋ ಒದ್ಯಕ್ಕಾಗ್ತಿರಿಲ್ವ ನಿಮಗೆ ಒದೀಲಿ ಅಂತೇಳಿ ಯಾವ ಸಂಘಟನೆನೂ ಕೊಡಲಿಲ್ಲ ಅಷ್ಟೇ ಅಲ್ಲಿ ಹೋಗಿದ್ದವ್ರಿಗೆ ಐದು ನಿಮಿಷದಲ್ಲಿ ಓಡಿಸ್ಬಿಡ್ಬೋದಾಗಿತ್ತು ಆದರೆ ಇಲ್ಲಿ ಪೊಲೀಸ್ನವರು ಇವರು ಸಪೋರ್ಟ್ ಕೊಟ್ಟರೆ ಕೇಸ್ಗಳು ಮಾಡಿದ್ರಿ ಯಾಕೆ ಅಂತ ಹೇಳಿದ್ರು ಆದರೆ ಪೊಲೀಸರು ಅದು ಮಾಡಿ ಬಿಡಬಾರ್ದಾಗಿತ್ತು ಪೊಲೀಸ್ ಇಲಾಖೆಯನ್ನು ನೀವೆಷ್ಟು ಮಾಡ್ತಾ ಇದ್ದೀರಿ ಆ ಬೊಮ್ಮಾಯಿಯವ್ರ ಕಾಲದಲ್ಲಿ ಬೊಮ್ಮ ಬಸವರಾಜ್ ಬೊಮ್ಮಾಯಿ ಹಾಂ ನೂರಕ್ಕೆ ನೂರರಷ್ಟು ಆ ವ್ಯಕ್ತಿ ಸೆಕ್ಯುಲರ್ ನಾವು ಸಾಕಷ್ಟು ಸಾರಿ ಮಾತನಾಡಿದ್ದೀವಿ ಅದರ ನಾವು ಹೋಗಲ್ಲ ಯಾಕೆ ಇವತ್ತು ನಾನು ಸಿ ಎಮ್ ನಾನು ಪರಿಚಯ ಆದರು ಅಂತ ಹೇಳ್ಕೊಳತ್ ನಾನು ಇಷ್ಟಪಡೋದಿಲ್ಲ ಆದರೆ ತುಂಬ ಕನೆಕ್ಷನ್ ಇದೆ ನಮಗೆ ಕನೆಕ್ಟಿವಿಟಿ ಇದೆ ನಾವು ಹೇಳಿದ್ದಿನ ಅವರು ಅವರು ಹೇಳಿದ್ದಾರೆ ಬೇರೆ ಕಡೆ ನಾವು ಹೇಳೋದಲ್ಲ ಅವರು ನಮ್ಮ ಎದುರುಗಳಿಗೆ ಹೇಳಿದ್ದಾರೆ ಬೇರೆ ಕಡೆ ಹೇಳಿದ್ದಾರೆ ಆ್ಯಂಡ್ ಟೋಟಲಿ ಕಮಿಟೆಡ್ ಆಫ್ಟರ್ ಆಲ್ ಎಸ್ ಆರ್ ಬೊಮ್ಮಾಯಿ ಮಗ ಆದರೆ ಇವತ್ತು ಆಗ್ತಾ ಇರೋದೇನು ಆಗ್ತಾ ಇರೋದು ಪೊಲೀಸ್ ಎಷ್ಟು ಡಿಮಾರಲೈಸ್ ಹಾಕಿದ್ದಾರೆ ಏರಿಯಾ ಏರಿಯಾಗೋಗಿ ಬೀದಿ ಬೀದಿಗಳಿಗೋಗಿ ನೀವು ಒಂದು ಜನಾಂಗದ ಬಗ್ಗೆ ದ್ವೇಷ ಬಿತ್ತಿದಾಗ ಪೊಲೀಸ್ ಮಧ್ಯ ಪ್ರವೇಶ ಮಾಡಲಿಲ್ಲ ಅಂದರೆ ಅರ್ಥ ಏನು ಹಾಂ ಸ್ವಲ್ಪ ನೀವು ಯೋಚನೆ ಮಾಡೋ ಶಕ್ತಿನ ಬೆಳೆಸ್ಕೊಳ್ಳಿ ಈಗ ಒಂದು ಅತ್ಯಂತ ಗಂಭೀರವಾದ ಸಂಗತಿಯನ್ನು ನಾನು ಹೇಳೋಕೆ ಬಯಸ್ತೇನೆ ಎಲ್ಲವೂ ಗಂಭೀರ ಸಂಗತಿಗಳೇ ಆದರೆ ಇದನ್ನು ಯಾರೂ ಹೇಳ್ತಿಲ್ಲ ಯಾರೂ ಆಲೋಚನೆ ಮಾಡ್ತಿಲ್ಲ ನೀವು ಅಲ್ಲಿ ನುಗ್ತಾ ಇದ್ದೀರಲ್ಲ ಈಗ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಹೇಳಿ ಶೂದ್ರ ಹುಡುಗರು ನನಗೆ ಶೂದ್ರ ಬೇರೆ ದಲಿತ ಬೇರೆ ಅಲ್ಲ ನಿಮ್ಗಳಿಗೆ ಗೊತ್ತಿಲ್ಲ ಇವರು ಅಸ್ಪೃಶ್ಯ ಮಾಡಿದ್ದು ದಲಿತನ ಮಾತ್ರ ಅಲ್ಲ ಇಡೀ ಶೂದ್ರ ಜನಾಂಗವನ್ನು ಇಲ್ಲಿರೋ ವಕ್ಲಿಗ ಲಿಂಗಾಯತ ಕೂರುಬಾ ನಾಯಕ ಎಲ್ಲರೂ ಎಲ್ಲರೂ ಅವರಿಗೆ ಅಸ್ಪೃಶ್ಯ ಆಗಿದ್ದರು ಈ ಅಸ್ಪೃಶ್ಯರು ದಲಿತನ ಸೃಷ್ಟಿ ಮಾಡಿಕೊಂಡ್ರು ಅಸ್ಪೃಶ್ಯಲ್ಲಿ ಅಸ್ಪೃಶ್ಯ ಅದಕ್ಕೆ ಅತಿ ಶೂದ್ರ ಅನ್ನೋದು ನೀವು ಚೆನ್ನಾಗಿ ತಿಳ್ಕೊಳ್ಳಿ ಶೂದ್ರರೆಲ್ಲ ಚೆನ್ನಾಗಿ ತಿಳ್ಕೊಳ್ಳಿ ಅಲ್ಲಿ ಹೋಗ್ತಿರೋ ಎಲ್ಲ ಶೂದ್ರರು ಯೋಚನೆ ಮಾಡಿ ನಾಳೆ ಬೆಳಿಗ್ಗೆ ನೀವು ಅವ್ರ ವಿರೋಧ ಮಾಡ್ಕೊಂಡು ನನ್ನ ಹತ್ರ ಬನ್ನಿ ಅಂತ ಹೇಳ್ತಿಲ್ಲ ನಾಳೆ ಬೆಳಿಗ್ಗೆ ಜ್ಞಾನೋದಯ ಮಾಡಿಕೊಂಡು ಅವ್ರ ವಿರುದ್ಧ ಹೋಗಿ ಅಂತ ಹೇಳ್ತಿಲ್ಲ ಜಸ್ಟ್ ನೀವು ಯೋಚನೆ ಮಾಡಿ ಇವತ್ತು ಹೇಗಿದೆ ಅಂದರೆ ನಾವು ಮಾತಾಡೋದು ನಿಮ್ಮ ತಪ್ಪಿಸೋಕೆ ಬಿಡ್ತಾಯಿಲ್ಲ ಕುಮಾರಸ್ವಾಮಿ ಮಾತನಾಡಿದ್ರೆ ಎಂಟತ್ತು ಸಾವಿರ ಕುಮಾರಸ್ವಾಮಿ ರಿಯಾಕ್ಟ್ ಮಾಡೋರು ಆರೇಳು ಲಕ್ಷ ಏನಿದು ಹೇಗೆ ಸಾಧ್ಯ ಯಾವ್ಯಾವ ಸ್ಥಳದಲ್ಲಿ ನೀವು ಮಾಡ್ತಾಯಿದ್ದೀರಿ ಎಷ್ಟು ದುರ್ಬಲರು ನೀವು ಕುತಂತ್ರಿಗಳು ಬಿಡಿ ಗಂಭೀರ ವಿಷಯ ಹೇಳ್ಬಿಡ್ತೀನಿ ಇವತ್ತು ಮುಸ್ಲಿಮರ ವಿರುದ್ಧ ನಡೀತಿದೆಯಲ್ಲ ಮುಸ್ಲಿಮರ ವಿರುದ್ಧ ಚಿತ್ತಾವಣೆಯ ಸಂಚುಗಳು ನಡೀತಾ ಇದ್ದೀವಲ್ಲ ಇವೇನು ಇವತ್ತು ಶುರುವಾಗಿದ್ದಲ್ಲ ಸ್ವಾತಂತ್ರ್ಯ ಬಂದಾಗ ಶುರುವಾಗಿದ್ದಲ್ಲ ಮಗಳರು ಬಂದಾಗ ಶುರುವಾಗಿದ್ದಲ್ಲ ಇಸ್ಲಾಂ ದೇಶಕ್ಕೆ ಬತ್ತಲ್ಲ ಆಗ ಶುರುವಾಗಿದ್ದಲ್ಲ ಇದು ಸಾವಿರಾರು ವರ್ಷಗಳ ಹಿಂದಿನಿಂದಲೇ ನಮ್ಮ ದೇಶದ ಚರಿತ್ರೆಯಲ್ಲಿ ಘನೀಭೂತವಾಗಿ ನಿಂತಿರೋ ಸಂಗತಿ ಅದೇನು ಅಂತ ಹೇಳಿದ್ರೆ ವೈದಿಕರಿಗೆ ಸಿ ವೈದಿಕ್ ಇಸ್ ಎ ಕನ್ಸೆಪ್ಟ್ ಬ್ರಾಹ್ಮಿನ್ ಇಸ್ ಎ ಕಾಸ್ಟ್ ಬ್ರಾಹ್ಮಣ್ಯ ಇಸ್ ಎ ಕನ್ಸೆಪ್ಟ್ ಬ್ರಾಹ್ಮಿನ್ ಇಸ್ ಎ ಕಾಸ್ಟ್ ಆದರೆ ಬ್ರಾಹ್ಮಣ್ಯ ಯೂಸ್ ಮಾಡಿದಾಗಳು ಬಹಳ ಜನ ಬ್ರಾಹ್ಮಣರು ಅಲ್ಲೂ ಕೂಡ ಸೆನ್ಸು ಮತ್ತು ಸೆಕ್ಯುಲರ್ಗಳು ತುಂಬ ಸಂಖ್ಯೆಯಲ್ಲಿದ್ದಾರೆ ಶೇಕಡಾವಾರು ಇದರಲ್ಲಿ ಕಮ್ಮಿ ಅಂದ್ರೂ ಸಿಕ್ಸ್ಟಿ ಫೈವ್ ಸೆವೆಂಟಿ ಪರ್ಸೆಂಟ್ ಇದ್ದಾರೆ ನಾನೇನು ಅವ್ರ ಬಗ್ಗೆ ಮೆಚ್ಚಕ್ಕೆ ಹೇಳ್ತಿಲ್ಲ ನಮಗೇ ಗೊತ್ತು ಎಲ್ರಿಗೂ ಗೊತ್ತು ಇವತ್ತು ಕೂಡ ನಾನು ಜೊತೆ ಬಂದು ಮಾತನಾಡ್ತವ್ರು ಕೆಲವು ಬ್ರಾಹ್ಮಣರುಗಳು ಏನು ಆಗ್ತಾ ಇದೆ ಇವತ್ತು ಅಂತೇಳಿ ಈ ಕ್ಯಾನ್ ಕಾಲ್ ಕಾಲದೇನು ವೈದಿಕ ಬ್ರಾಹ್ಮಿನ್ಸ್ ಆ ವೈದಿಕ ಬ್ರಾಹ್ಮಣರಿಗೆ ಯಾರು ಗುಲಾಮರು ಬೇಕೇ ಬೇಕು ಆ ಒಂದು ಕಾಲದಲ್ಲಿ ಅವರು ಕ್ಷತ್ರಿಯರು ಮತ್ತು ವೈಶ್ಯರಿಗೆ ಇಡೀ ಶೂದ್ರ ಜನಾಂಗ ಅವರಿಗೆ ಗುಲಾಮರಾಗಿದ್ದರು ಅದು ಒಂದು ಚೌಕಟ್ಟು ಅದು ಆ ವೈದಿಕ ಧರ್ಮ ಅನ್ನೋದಿಗೆಲ್ಲ ಒಂದು ಚೌಕಟ್ಟು ಇವರು ಯಾರೂ ಕೂಡ ಚೌಕಟ್ಟಿನ ಒಳಗಿರಲಿಲ್ಲ ಚೌಕಟ್ಟಿನ ಹೊರಗೆ ಒಂದು ಬೇಲಿ ಅಥವಾ ಒಂದು ಕಾಂಪೌಂಡ್ ಅದರ ಹೊರಗೆ ಶೂದ್ರರಿದ್ದರು ಇವರು ಕೆಲಸಗಳು ಮಾಡಿಕೊಟ್ಟಿದ್ರು ಮಲ ಹೋರೋದ್ರಿಂದ ಹಿಡಿದು ಬಟ್ಟೆ ಒಗೆೋದ್ರಿಂದ ಹಿಡಿದು ಮಡಕೆ ಮಾಡಿಕೊಡೋದ್ರಿಂದ ಹಿಡಿದು ಧಾನ್ಯ ಬೆಳೆಯೋದ್ರಿಂದ ಹಿಡಿದು ರೈತಾಪಿಯಿಂದ ಹಿಡಿದು ಎಲ್ಲ ಕೆಲಸಗಳು ಮಾಡ್ತಾಯಿದ್ರು ಇವರು ಚಪ್ಪಲಿ ಹೊಳ್ಕೊಡೋದ್ರಿಂದ ಹಿಡಿದು ಎಲ್ಲ ಕೆಲಸಗಳು ಆದರೆ ಅವರು ಯಾರೂ ಕೂಡ ಈ ಕಾಂಪೌಂಡಿನ ಒಳಗಿರಲಿಲ್ಲ ಬಂದು ಹೋಗ್ಬೇಕಾಗಿತ್ತು ಇವರಿಗೆ ಗುಲಾಮ್ರು ಬೇಕು ಆ ಗುಲಾಮ್ರನ್ನ ಇವ್ರು ಕರೆದಿದ್ದು ಶೂದ್ರರನ್ನು ಇವರು ಪರಿಗಣಿಸಿದ್ದು ಅಸ್ಪೃಶ್ಯ ಅಸ್ಪೃಶ್ಯ ಅನ್ಟಚಬಲ್ ಅಲ್ಲೆಲ್ಲೂ ಕೂಡ ನಿಮಗೆ ದಲಿತ ಪದ ಸಿಗೋಲ್ಲ ಮನುಸ್ಮೃತಿನಲ್ಲೂ ದಲಿತ ಸಿಗಲ್ಲ ನಿಮಗೆ ಸಿಗೋದು ಶೂದ್ರ ಮತ್ತು ಆ ಶೂದ್ರನೇ ಅಸ್ಪೃಶ್ಯ ಆ ಅಸ್ಪೃಶ್ಯನನ್ನು ಸಾಮಾಜಿಕವಾಗಿ ಅಸ್ಪೃಶ್ಯನನ್ನಾಗಿ ಮಾಡಿದರು ರಾಜಕೀಯವಾಗಿ ಅಸ್ಪೃಶ್ಯನನ್ನಾಗಿ ಮಾಡಿದರು ಆರ್ಥಿಕವಾಗಿ ಅಸ್ಪೃಶ್ಯನನ್ನಾಗಿ ಮಾಡಿದರು ನಿಮ್ಮಲ್ಲಿ ಸ್ವಲ್ಪ ತಿಳುವಳಿಕೆ ಇರೋದು ಗೊತ್ತಿರೋ ಸಂಗತಿ ಅಲ್ಲ ಇವತ್ತು ಹಲಾಲ್ ತಗೋಬೇಡಿ ಜಾತ್ರೆಗಳಲ್ಲಿ ಅವ್ರ ಅಂಗಡಿ ಇಡಬಾರ್ದು ಅವ್ರ ಜೊತೆ ವ್ಯವಹಾರ ಇಟ್ಕೋಬೇಡಿ ಅವರ ಎಲ್ಲೆಲ್ಲಿ ಅವ್ರು ಬಿಸ್ನೆಸ್ ಮಾಡ್ತಾರೋ ಆ ಕಡೆ ಹೋಗಬಾರ್ದು ಅವ್ರ ಹೋಟೆಲ್ಗೆ ಹೋಗಬಾರ್ದು ನೀವು ಸೇರಿಸ್ಕೋಬಾರ್ದು ನಿಮ್ಮ ಜಾತ್ರೆಗಳು ನಿಮ್ಮ ದೇವಸ್ಥಾನ ನೆಕ್ಸ್ಟು ನಿಮ್ಮ ಊರು ಎಲ್ಲೂ ಸೇರಿಸ್ಕೋಬಾರ್ದು ಅಂದರೆ ಹೊಲಗೇರಿ ಇಟ್ಟ ಹಾಗೆ ಮುಸ್ಲಿಮ್ಗೇರಿ ಇಡಿ ಮುಸ್ಲಿಂ ಕಾಲೋನಿ ಇಡಿ ಅವ್ರನ್ನ ದೂರ ಇಡಿ ನೀವು ಯಾವುದಕ್ಕೂ ಸೇರಿಸ್ಕೋಬೇಡಿ ಅಂದಾಗ ನೀವು ಮುಟ್ಟಿಸ್ಕೋಬೇಡಿ ಅವ್ರನ್ನ ಮುಟ್ಟಬೇಡಿ ಮುಟ್ಕೋಬೇಡಿ ಯಾಕೆಂದರೆ ಸಂಪರ್ಕಕ್ಕೆ ಬಂದಾಗ ಮುಟ್ಬೇಕಾಗತ್ತೆ ಶೇಕಾಗತ್ತೆ ಗಲ ಮಿಲೈಸ್ಬೇಕಾಗತ್ತೆ ಅವ್ರ ಹಬ್ಬಕ್ಕೆ ನೀವು ಕರಿಬೇಕಾಗುತ್ತೆ ನಿಮ್ಮ ಹಬ್ಬಕ್ಕೆ ಅವ್ರು ಹೋಗ್ತಾ ಇದು ಮಾಡೋ ಅವ್ರನ್ನ ಕರಿಬೇಕಾಗುತ್ತೆ ಅವ್ರ ಹಬ್ಬಕ್ಕೆ ನೀವು ಹೋಗ್ತೀರಿ ನೋ ನೀವು ಮಾಡಬೇಡಿ ಇವರು ಧರ್ಮ ನಮ್ಮ ಧರ್ಮಕ್ಕೆ ಸೇರಿದವರಲ್ಲ ಶೂದ್ರರು ಯಾರೂ ಕೂಡ ನಮ್ಮ ಧರ್ಮಕ್ಕೆ ಸೇರಿದವರಲ್ಲ ಹೇಳಿ ನಾನು ಇದಕ್ಕೆ ಹೇಳ್ತಿರೋದು ಎಲ್ಲಿ ಬರಬೇಕು ಹೇಳಿ ನಾನು ಮಾತನಾಡ್ತೀನಿ ನಿಮ್ಮ ಶಾಸ್ತ್ರಗಳನ್ನ ಇಟ್ಕೊಂಡು ಮಾತನಾಡಿ ಅಂತ ಇದೇ ಕಾರಣಕ್ಕೆ ಹೇಳ್ತಿರೋದು ಅದೇನು ಅವರು ಕದ್ದು ಮುಚ್ಚಿ ಮಾಡಲಿಲ್ಲ ಈ ಬ್ರಿಟಿಷರು ಬರೋವರೆಗೂ ಮಗಳರು ಬರೋವರೆಗೂ ಇದ್ದಿದ್ದ ಸ್ಥಿತಿನೇ ಇದು ಮಗಳರು ಬಂದಾಗ ಬಹಳಷ್ಟು ಜನ ಕನ್ವರ್ಟ್ ಆದದ್ದು ಹೇಳ್ತಿದ್ರಲ್ಲ ಇವತ್ತು ಓ ಓ ಓ ಟಿಪ್ಪು ಸುಲ್ತಾನ್ ಅದು ಇದು ಅಂತ ನಾನ್ ಸೆನ್ಸ್ ಹೋದವರೆಲ್ಲ ಯಾರು ಅಂದರೆ ಈ ಕಾಂಪೌಂಡಿನ ಹೊರ್ಗಡೆ ಇದ್ದೋರು ಕಾಂಪೌಂಡಿನ ಒಳಗಡೆ ಇದ್ದವರು ಹೋಗಿದರೆ ಅವರು ಸ್ವಾರ್ಥಕ್ಕೋಗಿದ್ದಾರೆ ಅವ್ರು ತುಂಬ ಕಡಿಮೆ ಜನ ದೌರ್ಜನ್ಯದಿಂದ ಹೋಗಿದರೆ ಅವರು ಸೋತ ತಕ್ಷಣ ಹಿಂದಕ್ಕೆ ಬರಬೇಕಾಗಿತ್ತಲ್ವ ಅವರು ಅದೇನೋ ಒಂದು ಇದು ಆ ಕಾಲದ ಸೆನ್ಸಸ್ ಇತ್ತ ಏನಿತ್ತು ಎಲ್ಲೆಲ್ಲ ಬೇರೆ ಬೇರೆ ಊರಿಗೆ ಹೋಗ್ತಿದ್ರು ನಾವು ಹಿಂದೂಗಳಂತೂ ಶುರು ಮಾಡ್ತಿದ್ರು ಯಾಕೆ ಮಾಡಿರಲಿಲ್ಲ ಯೋಚನೆ ಮಾಡಿ ಇವತ್ತು ಒಂದು ಬಲಿಷ್ಠವಾದ ಸಮರ್ಥವಾದ ಬಹುಸಂಖ್ಯಾತ ಜನಾಂಗ ಅವ್ರಿಗೆ ಬೇಕು ಬಹುಸಂಖ್ಯಾತ ಇವತ್ತು ಅವ್ರದ್ದು ಅಲ್ಪಸಂಖ್ಯಾತರವರು ಯಾರೋ ಬ್ರಾಹ್ಮಣ ಕ್ಷತ್ರಿಯ ಮತ್ತು ವೈಶ್ಯ ಎಲ್ಲ ಕಾಲದಲ್ಲೂ ಅಲ್ಪಸಂಖ್ಯಾತರು ಇ ಇವರಿದ್ದು ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಯಾರು ಶೂದ್ರ ಸಮುದಾಯಗಳು ಇವತ್ತು ಪರಿಸ್ಥಿತಿ ನೋಡಿದಿರಾ ಇವತ್ತು ಏಯ್ಟಿ ಪರ್ಸೆಂಟ್ ಹಿಂದೂಗಳಿದ್ದಾರೆ ಅಥವಾ ಏಯ್ಟಿ ಫೈವ್ ಪರ್ಸೆಂಟ್ ಹಿಂದೂಗಳಿದ್ದಾರೆ ಫಿಫ್ಟೀನ್ ಪರ್ಸೆಂಟ್ ಮುಸ್ಲಿಮರು ಇದ್ದಾರೆ ಆದರೆ ಆ ಮುಸ್ಲಿಮರು ಇದಕ್ಕೆ ಹೋಲಿಸಿದಾಗ ಗುಲಾಮಗಿರಿ ಅಂತ ತೊಗೊಂಡಾಗ ಬಹುಸಂಖ್ಯಾ ಆಗಿಬಿಡ್ತಾರೆ ಆ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಜನನ ಇವರು ಗುಲಾಮರು ಮಾಡ್ಕೊಳೋಕ್ ಹೊರಟಿದ್ದಾರೆ ಅದೇ ಹುನ್ನಾರ ಇವತ್ತು ಎಷ್ಟು ಸಂಕಟದಲ್ಲಿ ಬಳಲ್ತಾ ಇದ್ದಾರೆ ನನಗೆ ಗೊತ್ತು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ ಇವತ್ತು ಯುದ್ಧಗಳು ಶುರುವಾಗಿದ್ದಾವೆ ಯುದ್ಧಗಳು ನಡೀತಾ ಇದ್ದಾವೆ ಯಾವುದು ಬೇಕಾದರೂ ಬೇರೆ ಥರ ಇದ್ಗಳಾಗಬೇಕು ಅನಿಸುತ್ತೆ ಅಕಸ್ಮಾತ್ ಚೈನಾ ದೇಶ ಚೈನಾ ನಮಗೂ ಅವ್ರಿಗೂ ಯಾವುದೋ ಕಾರಣಕ್ಕೆ ಯುದ್ಧ ಹತ್ಕೊಂಡ್ರೆ ನೀವೇ ಮುಸ್ಲಿಮರಾಗಿದ್ದರೆ ಇವತ್ತು ಮುಸ್ಲಿಮ್ ಏನು ಮಾಡ್ತಾರೆ ಅಂತ ನಾನು ಕೇಳಿಲ್ಲ ಕೇಳಲ್ಲ ಪಾಪ ನನಗೆ ಗೊತ್ತಿದೆ ಅವ್ರು ದೃಷ್ಟ ಇರೋದು ಅವರು ಇದನ್ನು ಹೇಳಲ್ಲ ಆದರೂ ನಾನು ನಿಮ್ಮನ್ನು ಕೇಳ್ತಿದ್ದೀನಿ ಯಾರನ್ನ ಹಿಂದೂ ಪರ ಧ್ವನಿ ಎತ್ತಾಯಿದಿರಲ್ಲ ವೈದಿಕ ಧರ್ಮವನ್ನು ಹಿಂದೂ ಧರ್ಮ ಅಂದ್ಕೊಂಡು ಧ್ವನಿ ಎತ್ತಾಯಿದಿರಲ್ಲ ನಿಮ್ಮನ್ನು ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ನೀವೇ ಮುಸ್ಲಿಮ್ ಆಗಿದ್ದರೆ ನೀವೇ ಮುಸ್ಲಿಮ್ ಆಗಿದ್ರೆ ಇವತ್ತು ಯಾವುದಾದ್ರೂ ವೈದ್ಯ ದೇಶ ಮೇಲೆ ಯುದ್ಧ ಸಾರಿದ್ರೆ ಯುದ್ಧದಲ್ಲಿ ನಿಮಗೆ ಭಾಗವಹಿಸಬೇಕು ಅನ್ಸುತ್ತಾ ಅಥವಾ ನಮಗೆ ಬಿಡುಗಡೆ ಬೇಕು ಈ ರಾಸ್ಕಲ್ಗಳಿಂದ ಈ ಹಿಂಸಾ ಪಶುಗಳಿಂದ ಈ ಸಂಚುಕೋರರಿಂದ ಬಿಡುಗಡೆ ಬೇಕು ಅಂತ ಹೇಳಿ ಆ ವೈರಿ ಗೆಲ್ಲಲಿ ಅಂತ ಬಯಸ್ತಾರ ಯೋಚನೆ ಮಾಡಿ ಯೋಚನೆ ಮಾಡಿ ಇದು ಸಾಮಾನ್ಯ ವಿಷಯ ಅಲ್ಲ ಇದು ರಾಜಕೀಯ ವಿಷಯ ಅಲ್ಲ ನಾನು ಯಾವುದೋ ರಾಜಕೀಯ ಪಕ್ಷಕ್ಕೆ ಸೇರಲಿಲ್ಲ ರಾಜಕೀಯ ಲಾಭಕ್ಕೋಸ್ಕರ ಮಾತನಾಡ್ತಾ ಇಲ್ಲ ನನಗಿಂದು ಯಾವ ಲಾಭವೂ ಇಲ್ಲ ಇನ್ಫ್ಯಾಕ್ಟ್ ನನಗೆ ಲಾಭ ಬೇಕು ಅಂದರೆ ಇವ್ರ ಪರ ಹಿಂದೂ ಸಂಘಟನೆಗಳು ಅಂತ ಹೇಳ್ತಾರಲ್ಲ ಅವರು ಅಥವಾ ಆರ್ ಎಸ್ ಎಸ್ ತುಂಬ ಜನ ನನಗೆ ಗೊತ್ತಿರೋರು ಇದ್ದಾರೆ ನನ್ನ ಕರೆಯೋರಿಲ್ಲ ಅಂದ್ಕೊಂಡಿದ್ದೀರಾ ಹೇಳಿ ಬನ್ನಿ ನೀವು ನಿಮ್ಮ ಬಗ್ಗೆ ಗೌರವ ಇದೆ ಅಂತ ಹೇಳಿದ್ದಾರೆ ಅವ್ರ ಬಗ್ಗೆನೂ ಅಲ್ಲಿರೋ ಅನೇಕರ ಬಗ್ಗೆ ಸಾಕಷ್ಟು ಜನಗಳ ಬಗ್ಗೆ ನನಗೆ ಅಪಾರ ಪ್ರೀತಿ ಇದೆ ಇದನ್ನು ಅನೇಕ ಸಾರಿ ನಮ್ಮ ಪ್ರಗತಿಪರ ಚಿಂತಕರು ಇಷ್ಟಪಡೋದಿಲ್ಲ ಆದರೂ ಹೇಳ್ತಿದೀನಿ ನಂಗೆ ತುಂಬಾ ಇಷ್ಟ ಇದೆ ಅದೆಲ್ಲರೂ ಅದು ಸ ದೇವದೇವ್ರ ಮಹಾದೇವ್ನ ಇಷ್ಟಪಡೋರು ಇಲ್ವಾ ಅಲ್ಲಿ ಹ್ಞೂ ತುಂಬಾ ಇಷ್ಟಪಡೋರು ಇದ್ದಾರೆ ಆದರೆ ಅವ್ರು ಹೇಳ್ದೇನು ಈ ವಿಷಯ ಬಂದಾಗ ನೀವು ವಿರೋಧ ವ್ಯಕ್ತಪಡಿಸ್ಬೇಡಿ ಅಂತ ನಾವು ವಿರೋಧ ವ್ಯಕ್ತಪಡಿಸ್ತಿರೋದು ಕೇವಲ ಹಿಂದಿನ ಮುಸ್ಲಿಮರ ಬಗ್ಗೆ ಮಾತ್ರ ಅಲ್ಲ ಮುಸ್ಲಿಮರನ್ನ ತುಳಿದ ನಂತರ ಇವರು ಬೀಳೋದೆ ಈ ಶೂದ್ರರನ್ನು ಕಟ್ಕೊಂಡು ಬೀಳೋದೆ ದಲಿತರ ಮೇಲೆ ಚೆನ್ನಾಗಿ ಬರೆದಿಟ್ಕೊಳ್ಳಿ ಯಾಕೆಂದರೆ ಅಸ್ಪೃಶ್ಯರು ಆಗಲೇಬೇಕು ಇವರಿಗೆ ಇವತ್ತಿರೋ ಈ ಮುಸ್ಲಿಮ್ರನ್ನೆಲ್ಲ ಬೇರೆ ಒಂದು ಪ್ರಾಂತ್ಯ ಕೊಟ್ಟು ಕಳಿಸ್ಬಿಟ್ಟು ಅಂತ ಇಟ್ಕೊಳ್ಳಿ ಯಾಕೆಂದ್ರೆ ಯಾವ ಅವ್ರನ್ನ ಸ್ವೀಕರಿಸಲ್ಲ ಸ್ವೀಕರಿಸೋಕ್ಕಾಗಲ್ಲ ಬಿಕಾಸ್ ದೇ ಆರ್ ದ ಸಿಟಿಸನ್ಸ್ ಆಫ್ ಇಂಡಿಯಾ ಆದರೂ ಇಂಡಿಯಾದಲ್ಲೇ ಕಾರು ಮಾಡಿ ಕೊಟ್ಬಿಟ್ರಿ ಉಸಿರು ಕಟ್ಟಿಸಿ ಉಸಿರು ಕಟ್ಟಿಸಿ ಆಮೇಲೆ ನಿಮ್ಮದು ಇರುತ್ತೆ ಅಂದ್ಕೊಂಡ್ರೆ ಆಮೇಲೂ ಕೂಡ ಹೊಡೆಯೋದು ಇವರು ಫಿಫ್ಟೀನ್ ಪರ್ಸೆಂಟ್ ಇರೋ ನಾವು ಆಮೇಲೆ ಯಾರು ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗುತ್ತೆ ಬ್ರಾಹ್ಮಣ ಕ್ಷತ್ರಿಯ ಮತ್ತು ವೈಶ್ಯ ಅಂತಪ್ಪ ಇನ್ನೂರು ಕರಿತಿದ್ದಾರಲ್ಲ ಈ ಟ್ವೆಂಟಿ ಫೋರ್ ಸೆವೆಂಟಿ ಕಲಿತಾರಲ್ಲ ದೊಡ್ಡ ಇದು ಅಂತ ಮಾಡ್ತಾ ಇದ್ದಾರಲ್ಲ ಇವರೆಲ್ಲ ಸೇರಿಕೊಂಡು ಇವ್ರನ್ನ ಬಹುಸಂಖ್ಯಾತ ಶೂದ್ರರನ್ನ ಉಸಿರೇತ್ತದಾಗ ಮಾಡ್ತಾರೆ ಇವತ್ತು ಉಸಿರತ್ತಾಗಿ ಬಿಡ್ತಾ ಇಲ್ಲ ಅದು ಏನು ಎಷ್ಟು ಸುಳ್ಳಿಂದ ಮಾತನಾಡ್ತಾರೆ ಹ್ಞೂ ಎಷ್ಟು ಸುಳ್ಳುಗಳು ಈಶ್ವರಪ್ಪ ಮಾತನಾಡಿ ಭಾಳ ಜೋರಾಗಿ ಇದ್ದೀರಿ ನಿಮ್ಮ ಮೊಮ್ಮಕ್ಕಳು ಮಣಿಮಕ್ಕಳು ಕಾಲಕ್ಕೆ ಏನಾಗಬಹುದು ಅಂತ ಸ್ವಲ್ಪ ಯೋಚನೆ ಮಾಡಿ ಬಹುಶಃ ನೀವು ಯೋಚನೆ ಮಾಡಿರ್ತೀರಿ ನಾನು ಹೇಳಿರೋ ಸತ್ಯ ಅಂತ ಗೊತ್ತಿದ್ರು ನೀವು ಸಿದ್ಧವಾಗಿಲ್ಲ ನಮ್ಮ ಪರ ಮಾತನಾಡೋದಕ್ಕೆ ಯಾಕೆಂದರೆ ಇಮಿಡಿಯೇಟಾಗಿ ಲಾಭ ನಿಮಗಿದೆ ಇಮ್ಮಿಡಿಯೇಟಾಗಿ ನೀವು ದೋಚ್ಕೋಬಹುದು ಇಮಿಡಿಯೇಟ್ ದೋಚ್ಕೊಂಡು ಎಷ್ಟು ಕಾಲ ದೋಚಿಸ್ತೀರಿ ಹತ್ತು ವರ್ಷ ಇಪ್ಪತ್ತು ವರ್ಷ ಆಮೇಲೆ ಯೋಚನೆ ಮಾಡಿ ನೀವೆಲ್ಲ ಸಿ ಟಿ ರವಿ ಇರಲಿ ಪ್ರತಾಪ್ ಸಿಂಹ ಇರಲಿ ಎಲ್ಲರೂ ಕಳೆದು ಯೋಚನೆ ಮಾಡಿ ಯೋಚನೆ ಮಾಡದೆ ಮಾತಾಡಬೇಡಿ ಮತ್ತು ನೀವು ಕರೀರಿ ನೀವು ಸಾವಿರ ಜನ ಕುತ್ಕೊಳ್ಳಿ ನಾವು ಹಬ್ಬ ಬರ್ತೀವಿ ನಿಜವಾದ ಅರ್ಥದಲ್ಲಿ ಹಿಂದೂ ಪರಂಪರೆ ನಾನು ಕರೆಯೋದೇ ಇದನ್ನ ಪರಂಪರೆ ಅಂತ ಒಂದು ಭೌಗೋಳಿಕ ಪರಂಪರೆ ಇದು ಯಾವ ಎಲ್ಲ ಧರ್ಮ ಮತಗಳು ರಿಲಿಜನನ್ನು ಮೀರಿದ ಒಂದು ಪರಂಪರೆ ಇಲ್ಲಿ ನಾನು ಏನು ಬೇಕಾದರೂ ಆಗಬಹುದು ಶಿವನ್ನು ಧ್ಯಾನ ಮಾಡಬಹುದು ಕೃಷ್ಣನ್ನು ಮಾಡ್ಬೋದು ವಿಷ್ಣು ಯಾರನ್ನು ಬೇಕಾದರೂ ಮಾಡ್ಬೋದು ಹೆಣ್ಣು ದೇವನೂ ಮಾಡ್ಬೋದು ಅಥವಾ ಯಾವ ದೇವರು ಬೇಡ ಅನ್ಬಹುದು ನಾನು ಮರ ಗಿಡಗಳನ್ನ ಮಾಡಬಹುದು ಏನು ಸ್ವಾತಂತ್ರ್ಯ ಕೊಟ್ಟಿದೆ ಆ ಸ್ವಾತಂತ್ರ್ಯನ ಯಾಕೆ ಮಟಕುಗೊಳಿಸ್ತಾ ಇದ್ದೀರಿ ಬೇಡ ಆಲೋಚನೆ ಮಾಡಿ ದಿಸ್ ಇಸ್ ದ ಹೈ ಟೈಮ್ ನೀವು ಎಷ್ಟು ಮುಂದೆ ಹೋಗ್ತಾ ಇದ್ದೀರಿ ಅಂದರೆ ಸರಿಪಡಿಸೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋಷ್ಟು ಮುಂದೆ ಹೋಗ್ತಾ ಇದ್ದೀರಿ ಆ ಮುಂದೆ ಹೋದ ನಂತರ ಅಲ್ಲಿ ಇರೋದೇ ಕೊಳಚೆ ಹಳ್ಳ ಅಲ್ಲಿ ಯಾರೋ ಮುಸ್ಲಿಮನ್ನ ತಳ್ತೀರಿ ಅಂತ ಹೋಗ್ತಿದ್ದೀರಿ ನೀವು ಬಿದ್ದೋಗಿರ್ತೀರಿ ಯೋಚನೆ ಮಾಡಿ ಸಾಕು ಇನ್ ಅಸ್ಪೃಶ್ಯತೆಯಿಂದ ಜನ ಹೊರಗಡೆ ಬರ್ತಿದ್ದಾರೆ ಇನ್ನೊಂದು ಬಹುಸಂಖ್ಯಾತ ಅಸ್ಪೃಶ್ಯತೆಯನ್ನು ಶುರು ಮಾಡಬೇಡಿ ನಮಸ್ಕಾರ